कन्नड़ जागृति वेदिके बीजेपी कांग्रेस जेडीएस मत इन ये पक्ष के संबंध पट्टल मत ये धर्म के संबंध पट्टल ये जाति संबंध पट्टल नमु कन्नड़े जाति कन्नड़े धर्म हानेकल विधानसभा क्षेत्र अत्तेबेले समीपविरुव कंट्री क्लब आवरण कन्नड जागृति वेदिकेया राज्याध्यक्ष मंजुनाथ देवु अवर नेतृत्व नूतन पदाधिकारी आय्के समारंभ कन्नड जागृति वेदिकेया 30ने वर्षद कार्यक्रम अंगवागी समालोचने सभेयन्न आयोजिसलागित्तु इन्नु इदे संदर्भदल्ली कन्नड जागृति वेदिकेगे सेर्पडेगोंड नूतन पदाधिकारीगळिगे कन्नड जागृति वेदिकेया राज्याध्यक्ष मंजुनाथ देवु अवरु शालु उद्दिसि संघटनेगे सेर्पडेयन्न माडिकोंड्रु इन्नु इदे संदर्भदल्ली कन्नड जागृति वेदिकेया राज्य युवा घटकद राज्याध्यक्ष सिंगेन अग्रहार गौरीश मत्तु कार्मिक घटकद जिलाध्यक्ष मंजुनाथ रेड्डी अवरु सुद्दिगाररोंदिगे मातनाडि कन्नड जागृति वेदिकेया राज्याध्यक्ष मंजुनाथ देवु अवरु कळेद 30 वर्षगळिंद नाडिन भाषे जल नेलक्के तोंदरेयादाग बीदिगिळिदु होराट माडुत्ता बंदिद्दारे ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಮಂಜುನಾಥ ದೇವು ಅವರು ನೊಂದವರಿಗೆ ಊರು ಗೊಲ್ಲರಾಗಿದ್ದಾರೆ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಗೆಸ್ಟ್ ಲೈಟ್ ನಾಗರಾಜ್ ಬಳಗಾರನಹಳ್ಳಿ ಕುಮಾರ್ ರಾಮಸ್ವಾಮಿ ಹಂದೇನಹಳ್ಳಿ ನಾಗೇಶ್ ಚಂದಪುರ ಶ್ರೀಧರ್ ಶಿವಶಂಕರ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು ಅಂತ ಏನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ
ಯಾವುದು ಕೂಡ ಆಗಲೇ ಇಲ್ಲ ಈ ರಾಜ್ಯದಲ್ಲಿ ಯಾವುದು ಆಗಲೇ ಇಲ್ಲ ಇವತ್ತು ನಮಗೆ ಕರ್ನಾಟಕ ಏಕೀಕರಣ ಆಗಿ 62 ವರ್ಷಗಳು ಕಳೆದೋಗಿದೆ ಇವತ್ತು ಕೂಡ ಉದ್ಯೋಗ ಕೊಡಿ ಶಿಕ್ಷಣ ಕೊಡಿ ಮತ್ತೆ ಆರೋಗ್ಯ ಕೊಡಿ ಅಂತ ಹೇಳಿ ಬೇಡುವಂತ ಪರಿಸ್ಥಿತಿ ಇತ್ತು ಈ ಕೊರೋನಾ ಬಂದ ಮೇಲಂತೂ ಕೂಡ ಇಡೀ ದೇಶದಲ್ಲಿ ಬಡತನ ಮತ್ತೆ ಬಡವರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಇವತ್ತು ಜಗಜಾಗಿರವಾಗಿ ಇದನ್ನ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋದರ ಮುಖಾಂತರ ನಮ್ಮ ಹಕ್ಕುಗಳನ್ನು ಪಡೆಕೊಳ್ಳೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗಿದೆ ನಾವು ಯಾವುದೇ ಪಕ್ಷದವರಲ್ಲ ಕನ್ನಡ ಜಾಗೃತಿ ವೇದಿಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮತ್ತೊಂದು ಇನ್ನೊಂದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಮತ್ತೆ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮದು ಕನ್ನಡನೇ ಜಾತಿ ಕನ್ನಡನೇ ಧರ್ಮ ಇದನ್ನ ಉಳಿಸೋದಕ್ಕೋಸ್ಕರ ಇದನ್ನ ಉಳಿಸೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಅದನ್ನ ಮಾಡಲೇಬೇಕಾಗಿದೆ ಇವತ್ತು ನಾವು ಪ್ರಾರಂಭ ಸಂಘಟನೆಯನ್ನ ಪ್ರಾರಂಭ ಮಾಡಿದಂತ ಸಂದರ್ಭಗಳಲ್ಲಿ ಮೊಬೈಲ್ ಇಲ್ಲ ಬಸ್ಗಳಿಲ್ಲ ಸರಿಯಾಗಿ ನಮಗೆ ಕಾಲುಗಳಿಗೆ ಚಪ್ಪಲಿನೂ ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ನಿಮಗೆ ಗೊತ್ತಿಲ್ಲ ಒಂದು ಹೋರಾಟಕ್ಕೆ ಇಲ್ಲಿಂದ 407 ಅಂತ ಟೆಂಪೋ ಬರೋದು ಅದರಲ್ಲಿ ಆಸನಕ್ಕೆ ಹೋಗಿದ್ದೇವೆ ಅಗ್ಗ ಹಿಡ್ಕೊಂಡು ಆಸನಕ್ಕೆ ಹೋಗಿದ್ದೀವಿ ಇವತ್ತು ಯಾರಾದರೂ ಬನ್ನಿ ಅಂದ್ರೆ ಬರ್ತಾರ ಲಾರಿಗಳಲ್ಲಿ ಕಬ್ಬನ್ ಪಾರ್ಕಲ್ಲಿ ಹೋರಾಟ ಮಾಡಕ್ಕೆ ಹೋಗ್ತಿದ್ದೀವಿ ಅವಾಗ ಕಬ್ಬನ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಲಾರಿಗಳಲ್ಲಿ ನಮ್ಮ ನಾಯಕರುಗಳು ಕರ್ಕೊಂಡು ಹೋಗೋರು ನಮ್ಮನ್ನು ಈ ಸಮಸ್ಯೆಗಳು ಬೆಳಗಾವಿ ಗಡಿ ಸಮಸ್ಯೆ ಬಂದಾಗ ಹೋರಾಟ ಮಾಡಿದ್ದೀವಿ ಅಲ್ಲಿನ ಮರಾಠಿಗರು ಅಂದ್ರೆ ಮರಾಠಿಗಳು ಅಂದ್ರೆ ಎಲ್ಲ ಮರಾಠಿಗಳಲ್ಲ ಎಂಇಎ ಸಂಘಟನೆ ಕಟ್ಕೊಂಡಿರ್ತಕ್ಕಂಥ ಮರಾಠಿಗರು ಎಂಇಎ ಸಂಘಟನೆ ಮುಖಂಡರುಗಳು ಅವರು ಕರ್ನಾಟಕದ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದಾಗ ಕರ್ನಾಟಕ ಸರ್ಕಾರದ ಕನ್ನಡಿಗರಪ್ಪ ವಿರುದ್ಧವಾಗಿ ಮಾತನಾಡಿದಾಗ ಅವ್ರ ವಿರುದ್ಧವಾದಂತಹ ಚಳವಳಿಗಳನ್ನು ಮಾಡಿದ್ದೇವೆ ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಕಾವೇರಿ ವಿಚಾರವಾಗಿ ತಮಿಳು ಹೋರಾಟಗಾರರು ತಮಿಳರಲ್ಲ ತಮಿಳು ಹೋರಾಟಗಾರರು ರೈತರು ನಮಗೆ ಅನ್ಯಾಯವಾಗ್ತದೆ ಅಂತ ಕೇಳಿಕೊಂಡು ಬಿಡದೆ ನಮ್ಮ ವಿರುದ್ಧ ಹೋರಾಟ ಮಾಡಿದಾಗ ನಾವು ಅವರ ವಿರುದ್ಧ ಹೋರಾಟ ಮಾಡಿದ್ದೇವೆ ಈ ರೀತಿ ಬೇರೆಯವರಿಂದ ನಮಗೆ ನೋವಾದಾಗ ತೊಂದರೆ ಆದಾಗ ನಾವು ಅವರ ವಿರುದ್ಧ ಹೋರಾಟ ಮಾಡಿದ್ದೇವೆ ಹೊರತು ಉದ್ದೇಶಪೂರ್ವಕವಾಗಿ ಯಾವುದೇ ಭಾಷೆ ಮಾತಾಡುವಂತ ಜನರ ವಿರುದ್ಧ ಯಾವತ್ತೂ ಕೂಡ ನಾವು ಹೋರಾಟ ಮಾಡಲಿಲ್ಲ ಇದು ನಮ್ಮ ಸಿದ್ಧಾಂತ ಇದನ್ನ ನಾವೆಲ್ಲರೂ ಕೂಡ ಅರ್ಥಕೋಬೇಕಾಗಿದೆ ಯಾವ ಮಣ್ಣಿನಲ್ಲಿದ್ದೀವಿ ಯಾವ ರಾಜ್ಯದಲ್ಲಿದ್ದೀವಿ ಯಾವ ಭಾಷೆಯನ್ನು ಮಾತಾಡುವಂತಹ ರಾಜ್ಯದಲ್ಲಿದ್ದೀವಿ ಆ ರಾಜ್ಯದ ನೀರು ಕುಡಿತಿದ್ದೀವಿ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊತಾ ಇದ್ದೀವಿ ಆ ರಾಜ್ಯಕ್ಕೆ ಋಣಿಯಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತೇಳಿ ಬೇರೆ ಭಾಷೆಗಳು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ತಿಳ್ಕೋಬೇಕಾಗಿದೆ ಜಾಗೃತಿ ವೇದಿಕೆಯಿಂದ
संघटन मूवे वर्ष कार्यक्रम विचार समालोचना सभे संघटने के नूतन सेर्पड़ू मत पदा नूतन पदाधिकारी आय्के कार्यक्रम ऐर्पड़ी यह कार्यक्रम बहुत यशस्वी कार्यक्रम नए भाला मुख्यवा नम संघटने के मूवत् वर्ष तुम्हारा यह अमृत गलिगे राज्यद्यंतक कन्ड कन्ड पर इतक व्यक्ति सेरसी वो कार्यक्रम विजृंभण मत राज्य मादरी कार्यक्रम मत आ कार्यक्रम हत्तु हलवारु विचार मंडने सरकार के तलपु अब भाला मुख्यवा उद्योग शिक्षण आरोग्य बू कमन सरकार यह राज्यदलीरतक निजवाद कन्नडिगर समस्या बगहरसो निटली क्रम जरूरी नावत नावे सेरदे मत मूवे कार्यक्रम विचार कूड़ा अदावत कन्ड जागृति वेदिक राज्य समिति एला घटक पदाधिकारी सरी वो कार्यक्रम यशस्वी इवतु नम उद्देश नानदे उद्योग शिक्षण आरोग्य एलू कूड़ा कन्डिगरदू आवनिटली सरकार क्रम जरूर अंत ना वो सभ्यवे तुम नोव विचार अब मत वो आक्रोश बंत विचार याकंतर वाटाल नागराजवर नम नाड़ी नाड़ी आस्ति कन्डद आस्ति कन्डिगर आस्ति कर्नाटक आस्ति वाटाल नागराजवर अरवत् वर्ष निरंतर चलवियन नाड़ोस्कर यह नाड़ी जनतेकोस्कर के जे एफ अली अल्द वो तमिल नाम फलक के मसी बड़े अंतु अल्द पुंड तमिलूर मेले जगे मुगिबिद्दारे भाला मुख्यवा भाला व्यंग्यवा कुचोद्य रीतनाड़े इवन अंत ताकत् अदीदार आगे और विचार वे के जे एफ कर्नाटक तमिलनाडल भाला मुख्यवा कर्नाटक ऐकीकरण आदमे के जे एफ कर्नाटकदल अली कन्डिगरे सार्वभौमत्व तोरवंतु इवतु कन्डिगरदे आड़ताकंतु अब कोलार जिले अब आ सदर्भली तमिल नाम फलक के मसी बड़ी क्षण अलीरतक केल पुंड तमिलू वटाल नागराजवर बे भाला केवल मतनाता निजवागू कूड़ा इत खंडनीय नानू अली जिला अरे जिलाधिकारी मत जिला पोलिस वरिष्ठाधिकारी निम्बक मनवियनताने यार वाटाल नागराजवर भाला व्यंग्यवा मत अवमानकान बंसी बंसी इलांत नम वो अस्तिव प्रश्ने वाटाल नागराजवर दे नाड़ आस्तियों और बे मतनाड़े और बे कीम भाषा बड़ी मतनाड़े यारगू कूड़ा हकल मत अंतर विरुद्ध ना सूम्नेूरोद अरवत् वर्ष चलवियन नाव्यार मरिया आगोदी कन्डिगरवर इवतु होराटद आलद मर वाटाल नागराजवर और बेहे मतनाड़े ऐन यारू केवल अवमानकना की संबोधे वाटाल नागराजवर कूड़े बंसबू जिला पोलिस वरिष्ठाधिकारी मनवियन भाला विशेषवान दिन अंत नान भावस्तनी कन्ड जागृति वेदिके नूतन पदाधिकारी आय्के पट्टिया नावत नम संघटन मेचि हलवर कार्यकर्त नम ऐन राज्य नाना नाना जिले इवतु इगमें मोदी इंद प्रतियो कार्यकर्ता बंधु कन्ड जागृति वेदिके नूतन सेर्पड़गढ़ जवाबारी को नम कन्ड जागृति ऐनिके अदान मुद्दे दिन ऐन नमे 22 जिले कन्नड जागृति वेदिके मुंदिन आरु तिंगळल्लि 30 जिले नावु फुलफिल केलसवन्न नावु जागृति वेदिकेयिंद मुड्कोंडिद्दीवि अदरल्लि विशेषवागि नम्म कन्नड जागृति वेदिकेयिंद मंजुनाथ देवण्ण अवर नेतृत्वदल्लि एनु ओंदु 30 वर्षद कार्यक्रमवन्न समालोचने कार्यक्रमवन्न इवत्तु हम्मिकोंडिद्दीवि इल्लि सुमारु संख्येयल्लि इवत्तु ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಹಳೆಯ ಪದಾಧಿಕಾರಿಗಳು ಏನಿದ್ರು ಅವರು ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ ಈ ಒಂದು ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ಸಹ ನಮ್ಮ ಸಂಘಟನೆಗೆ
ओत्कोटूस नूतन पदाधिकारी आय्के ना मुद्दे दिन इवत सेरकूदली अदे रीति नमु संघटने के भाला श्रम पट नम ऐन मंजु आगेबू बलगारनल कुमार आगेबू नम सहोद नागराज आगेबू मत नम मंजेगौड़ आगेबू ऐनू एलू सह यह पदाधिकारी आय्के बंद बंदरतकू वाली मुद्दे दिन नम कन्नड जागृति वेदिके सिद्धांत मेचि इनिष्टु सामू संख्यली भगवंत ऐन साध्यते हैं नम जागृति वेदिके इष्टे बड़ोरिगे अन्याय आगिदे नाड नुडी जल भाषेगोस्कर कन्नड जागृति वेदिके 24/7 केस केसवन नाड़े माती सदर्भली मध्यम मित्र मनवियन मीनि कन्ड जागृति वेद नूतन पदाधिकारी आय्कोवी इवतु यशस्वी कार्यक्रम अदे रीति कोलार वाटर नागराज बेहे मतदाद किड़ीन बंधसोलक मध्यम केकोलता ना मूव वर्ष समावेश अद्क समालोचना कार्यक्रम इतु नम कार्यक्रम के इवत पदाधिकारी आय्के ना मुद्दे दिन इन वर्षद ना मूव जिले होगी ना प्रवास कईगू एला पद आय्के ना कार्यक्रम बुद्धवाकूल कार्यक्रम आयोजी मुद्दे दिन दिन मूवे वर्ष कार्यक्रम जल ने भाषे विचार कार्यक्रम हमको अद्वर विचार मे नद के जे पी विचार विषय हेकिष्टपे ಅಲ್ಲಿನ ಏನು ಕಿಡಿಗೇಡಿಗಳು ವಾಟರ್ ನಾಗರಾಜ್ ಅವರ ಬಗ್ಗೆ ಮಾತಾಡಿದ್ದಾರೆ ಈ ಕೂಡಲವನ್ನ ಬಂಧಿಸಬೇಕು ಬಂಧಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ಕೇಳ್ಕೊಳ್ಳೋಣ ಕನ್ನಡ ಜಾಗೃತಿ ವೇದಿಕೆ ಇವತ್ತು ದಿವಸ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡುತ್ತಾ ಇದೆ ಇವತ್ತು ದಿವಸ ನಾವು ಮರು ಸೇರ್ಪಡೆ ಆಗಿದ್ದೇವೆ ಅಣ್ಣ ಮಂಜುನಾಥ ದೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ಎಲ್ಲಾ ರಂಗಗಳಲ್ಲಿ ಏನು ಕೆಲಸ ಮಾಡಬೇಕಾಗಿದೆ ಅವಳನ್ನು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಹಿರಿಯ ಸಂಘಟನೆ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ 30ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಾರಥ್ಯದಲ್ಲಿ ಅತ್ತಿಬೆಲೆ ಭಾಗದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆತ್ಮೀಯರನ್ನ ಇವತ್ತು ಒಂದು ಸಭೆಯನ್ನ ಕರೆದಿದ್ದೇವೆ ನಾವು ಹೆಮ್ಮೆ ಆಗುತ್ತೆ ಕನ್ನಡ ನಾಡು ನುಡಿ ಜಲದ ವಿಷಯವಾಗಿ ಸತತವಾಗಿ 30 ವರ್ಷಗಳಿಂದ ಗಡಿನಾಡು ಗಂಡು ಅಂತಲೇ ಪ್ರಖ್ಯಾತವಾಗಿರುವ ಶ್ರೀಯುತ ಮಂಜುನಾಥ ದೇವಣ್ಣ ಅವರ ಒಂದು ಸಾರಥ್ಯದಲ್ಲಿ ಈ ದಿನ ಒಂದು ಸಮಾಲೋಚನೆ ಸಭೆಯನ್ನು ಕರೀತಾ ಇದ್ದೇವೆ ಈ ಸಭೆಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಆತ್ಮೀಯರು ಅಕ್ಕ ತಂಗಿಯರು ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ ನಮ್ಮದು ಸಹ 30 ವರ್ಷಗಳ ಹಿರಿಯ ಸಂಘಟನೆ ಅಂತ ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕನ್ನಡ ನಾಡು ನುಡಿಗೆ ವಿಷಾದವಾದಲ್ಲಿ ನಾವು ಹೋರಾಟಗಳನ್ನು ಉಗ್ರವಾದ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಹೇಳ್ತಾ ಇದ್ದೇವೆ ಏನು ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಿದ್ವಿ ಅತ್ತಿಬೆಲೆ ಗಡಿ ಭಾಗದಲ್ಲಿ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಇದು ತುಂಬ ಚೆನ್ನಾಗಿ ನಡೆಯಿತು ಹಿಂಗೆ ಇದೇ ರೀತಿ ಇನ್ನು ತುಂಬ ಜನರನ್ನು ಆಯ್ಕೆ ಮಾಡಿ ನಾವು ಪದಾಧಿಕಾರಿಗಳಿಗೆ ಮಾಡಬೇಕು ಅಂದುಕೊಂಡಿದ್ದೀವಿ ಕನ್ನಡ ಜಾಗೃತಿ ವೇದಿಕೆ ಇನ್ನು ಉತ್ತಮ ಮಟ್ಟಿಗೆ ಕೊಂಡೊಯ್ಯಬೇಕು ಅಂತ ನಮ್ಮೆಲ್ಲ ಆಶೆ ಇದೆ ಮಹಿಳೆಯರ ಪರವಾಗಿ ದಲಿತರ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮತ್ತೆ ವಾಟಾಲ್ ನಾಗರಾಜ್ ಅವರ ಸರ್ ಬಗ್ಗೆ ಎಲ್ಲಿ ಕೆಜಿಎಫ್ನಲ್ಲಿ ಯಾವ ರೀತಿ ಅವರ ಬಗ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಅತಿಯಾಗಿ ನಾವು ಖಂಡನೆ ಮಾಡೋದಕ್ಕೆ ನಾವು ಸಿದ್ಧವಿದ್ದೇವೆ ಅವರಿಗೆ ಬಂಧನ ಆಗಲೇಬೇಕು ಅಂತ ನಾವು ಆಕ್ಷೇಪ ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೀವಿ